ಹಿಮಾನಿ ಫಿಲಮ್ಸ್ ಬ್ಯಾನರ್ನಡಿಯಲ್ಲಿ ಸುಮನ್ ಸುವರ್ಣ ನಿರ್ದೇಶನದಲ್ಲಿ ಶರತ್ ಕುಮಾರ್ ಏಕೆ ನಿರ್ಮಾಣದಲ್ಲಿ ತಯಾರಾದ ಕಲ್ಜಿಗ ಸಿನಿಮಾ ಶುಕ್ರವಾರ ಭಾರತ್ ಮಾಲ್ನ ಭಾರತ್ ಸಿನಿಮಾಸ್ನಲ್ಲಿ ತೆರೆ ಕಂಡಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಬಳಿಕ ಮಾತನಾಡಿದ ಹಿರಿಯ ರಂಗಭೂಮಿ ಕಲಾವಿದ ವಿಜಯ್ ಕುಮಾರ್ ಕೊಟಿಯಾಲ್ ಬೈಲ್ ಅವರು, ಕಲ್ಜಿಗ ಸಿನಿಮಾ ಕುರಿತು ಟೀಕೆ ಟಿಪ್ಪಣಿ ಬರ್ತಾ ಇದೆ, ಇದನ್ನು ಮುಕ್ತ ಮನಸ್ಸಿನಿಂದ ಸ್ವಾಗತಿಸೋಣ. ಸಿನಿಮಾ ನೋಡಿದವರು ನಮ್ಮ ತುಳುನಾಡಿನ ದೈವಗಳ ಕಾರ್ಣಿಕವನ್ನು ಚೆನ್ನಾಗಿ ತೋರಿಸಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನನ್ನ ಪ್ರಕಾರ ಸಿನಿಮಾದಲ್ಲಿ ದೈವಾರಾಧನೆಗೆ ಎಲ್ಲೂ ಅಪಚಾರ ಆಗಿಲ್ಲ. ನಾವು ತಪ್ಪು ಮಾಡದೆಯೂ ನಮಗೆ ಅನ್ಯಾಯವಾಗುವುದಾದರೆ ನಾನು ಚಿತ್ರತಂಡದ ಜೊತೆಗೆ ಇದ್ದೇನೆ ಎಂದು ಹೇಳಿದರು. ಮಂಗಳೂರು ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಮಾತನಾಡಿ, ಅರ್ಜುನ ಕಾಪಿಕಾಡ್ ಅವರು ಅಭಿನಯದಲ್ಲಿ ಸಿನಿಮಾ ತುಳುನಾಡಿನಲ್ಲಿ ಸಂಸ್ಕೃತಿ ಸಂಸ್ಕಾರವನ್ನು ಬಿಂಬಿಸುವ ಕೆಲಸ ನಡೆದಿದೆ. ತುಳುನಾಡಿನ ದೈವಗಳ ಪವಾಡವನ್ನು ತೋರಿಸಲಾಗಿದೆ. ನಾವೆಲ್ಲರೂ ಸಿನಿಮಾ ನೋಡಿ ಬೆಂಬಲಿಸಬೇಕಿದೆ ಎಂದರು. ವೇದಿಕೆಯಲ್ಲಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ನಂದನ್ ಮಲ್ಯ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಕುಮಾರ್ ಪ್ರೊಡ್ಯೂಸ್ ಮಾಡಿದಂತಹ, ಹಾಗೆಯೇ ನಮ್ಮ ತುಳುನಾಡಿನ ಅರ್ಜುನ್ ಕಾಪಿಕಾಡ್ ಅವರು ಅವರ ಒಂದು ನಾಯಕತ್ವದ ಈ ಒಂದು ಚಲನಚಿತ್ರದ ಉದ್ಘಾಟನೆಯ ಸಮಾರಂಭದ ಈ ಒಂದು ವೇದಿಕೆಯಲ್ಲಿ ನಮ್ಮೊಂದಿಗೆ ಇರತಕ್ಕಂತಹ ನಮ್ಮೆಲ್ಲರ ಈ ಒಂದು ನಾಯಕ ನಟನಾಗಿ ಅರ್ಜುನ್ ರವರ ಅರ್ಜುನ್ ಚಿತ್ರವನ್ನು ತೆಗೆಯುವುದರ ಮುಖಾಂತರ ನಮ್ಮ ತುಳುನಾಡಿಗೆ ಆ ಒಂದು ಹೆಮ್ಮೆಯನ್ನು ತರುವಂತಹ ಕೆಲಸವನ್ನು ಮಾಡಬೇಕೆಂಬುದಾಗಿ ದೇವರ ಆಗಿನ ಪೂರ್ಣ ಪ್ರೀಮಿಯರ್ ಶೋ ಎಡ್ಡೆ ರಿಪೋರ್ಟ್ ಆಯ್ತ ಬಗ್ಗೆ ಬೈದಲ್ಲ ಕನ್ನಡ ಚಿತ್ರರಂಗವು ಅರ್ಜುನ್ ಕಾಪಿಕಾಡ್ ಮಲ್ಲ ಒಂದು ಕೊಡುಗೆ ಅವರು ತುಂಬ ಮಲ್ಲ ಇದ್ದಾರೆ. ಬಟ್ ಈ ಸಿನಿಮಾದ ಬಗ್ಗೆ ಮಲ್ಲ ನಿರೀಕ್ಷೆ ಒಂದು ತೂಪಿನ ಕಾಲ ಎಂಟು ಅಭಿಪ್ರಾಯ ವ್ಯಕ್ತ ಆಗಲ್ಲ ಅಂಜಾರು. ಈ ಸಿನಿಮಾ ಬಗ್ಗೆ ಸಿದ್ದಿನಣ್ಣ ಬಂಡೆ ಟಿಕೆಟ್ ಮಾಡಿ ಮಾತಕ್ಕೆ ಉಳ್ಕೊಂಡು ಬಾ ಟಿಕೆಟ್ ಮಾಡಿ ಬರ್ತಿಲ್ಲ ನಮ್ಮ ಇದು ತಪ್ಪು ಮಾತಿಗೆ ನಾನು ದೈವಾರಾಧನೆ ತಪ್ಪು ಮಾತಿಗೆ ನಾನು ತಪ್ಪು ಮಾತು ಬಂದೆ ನಮಗೆ ಪನಿಷ್ಮೆಂಟ್ ತೆಗೆದ್ಕೊಂಡು ಆಯ್ತು ಒಟ್ಟಿಗೆ ಎಲ್ಲ ಅವರು ಈಗ ಒಟ್ಟಿಗೆ ಅಂಜಾರು ನಮ್ಮ ದೈವದ ಕಾರ್ಮಿಕನ ತೋರಿದರೆ ಸಿನಿಮಾ ಮೂಲಕ ಯಾವ ರೀತಿಯ ತಪ್ಪು ಆಗುತ್ತೆ ಅಂತ ನಾನು ಯಾವುದೇ ತೂಕಿನ ಅಭಿಪ್ರಾಯ ಹಂಚ ಒಂದು